ಕೊಳ್ಳೇಗಾಲ ನಗರದ ಅಚ್ಕಾಳ್ ಬಿಲ್ಡಿಂಗ್ ನಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಾಖೆಯಿಂದ ಅದೇ ತಾನೇ ಡ್ರಾ ಮಾಡ್ಕೊಂಡು ತಂದಿದ್ದ 1 ಲಕ್ಷ ಹಣವನ್ನ ಕದೀಮರು ಲಪಟಾಯಿಸಿರುವ ಘಟನೆ ನಡೆದಿದೆ ನಿವೃತ್ತ ಪ್ರಾಧ್ಯಾಪಕರಾದ ಮಲ್ಲಿಕಾರ್ಜುನಪ್ಪ ಎಂಬುವವರೇ ಹಣ ಕಳೆದುಕೊಂಡ ವ್ಯಕ್ತಿ ಚಾಲಕಿಗಳು 10 ರೂಪಾಯಿಯ ನೋಟುಗಳನ್ನು ಬೀಳಿಸಿ ಅವರ ಗಮನವನ್ನ ಆ ಕಡೆಗೆ ಸೆಳೆದು ಇತ ಹಣ ಮತ್ತು ಮೊಬೈಲ್ ಇದ್ದ ಬ್ಯಾಗ್ ಅನ್ನು ಎಗರಿಸಿ ಎಸ್ಕೇಪ್ ಆಗಿದ್ದಾರೆ ಮಲ್ಲಿಕಾರ್ಜುನಪ್ಪ ಅವರು ನಗರದ ಎಸ್‌ಬಿಐ ಬ್ಯಾಂಕ್ಗೆ ಹಣ ಡ್ರಾ ಮಾಡಲು ಬಂದಿದ್ದರು ಅದರಂತೆ 1 ಲಕ್ಷ ರೂಪಾಯಿಗಳನ್ನು ನಗದೀಕರಿಸಿಕೊಂಡು ಹೊರ ಬಂದಿದ್ದರು ಬಳಿಕ ಹಣವನ್ನು ಒಂದು ಬ್ಯಾಗ್ನಲ್ಲಿ ಹಾಕಿ ತಮ್ಮ ದ್ವಿಚಕ್ರ ವಾಹನದ ಹ್ಯಾಂಡಲ್ಗೆ ಹಾಕಿಕೊಂಡು ಹೊರಡಲು ಮುಂದಾಗಿದ್ದರು ಈ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಸರ್ ಕೆಳಗೆ ನಿಮ್ಮ ಹಣ ಬಿದ್ದಿದೆ ನೋಡಿ ಎತ್ತಿಕೊಳ್ಳಿ ಎಂದಿದ್ದಾನೆ 10 ರೂಪಾಯಿಗಳ ಒಂದಷ್ಟು ನೋಟುಗಳನ್ನು ಮೊದಲೇ ಕೆಳಗಡೆ ಹಾಕಿ ಆ ಮೂಲಕ ಹಣ ಲಪಟಾಯಿಸಲು ಕದೀಮರು ಹೊಂಚು ಹಾಕಿಕೊಂಡಿದ್ದರು ಆಕಸ್ಮಿಕವಾಗಿ ತಮ್ಮ ಹಣ ಬಿದ್ದಿರಬಹುದೆಂದು ಎತ್ತಿಕೊಳ್ಳಲು ಬಗ್ಗುತ್ತಿದ್ದಂತೆ ಅತ್ತಿಂದ ಕ್ಷಣಾರ್ಧದಲ್ಲಿ ಹಣದ ಬ್ಯಾಗ್ ಅನ್ನು ಕಳ್ಳರು ಎಸ್ಕೇಪ್ ಮಾಡಿದ್ದಾರೆ ಇನ್ನು ಘಟನೆ ಬಗ್ಗೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದ್ದು ಅಪರಾಧ ವಿಭಾಗದ ಪಿಎಸ್ಐ ಮಾದೇಗೌಡ ಅವರು ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ ಈ ರೀತಿಯ ಚಿಲ್ಲರೆ ಹಣ ಹಾಕಿ ಜನರ ಗಮನ ಬೇರೆ ಕಡೆ ಸೆಳೆದು ಹಣ ದೋಚುವ ಕಳ್ಳರ ತಂತ್ರ ಹೊಸದೇನಲ್ಲ ಈ ಬಗ್ಗೆ ಪೊಲೀಸರು ಸಾರ್ವಜನಿಕರಲ್ಲಿ ಸಾಕಷ್ಟು ರೀತಿಯ ಜಾಗೃತಿಯನ್ನು ಮೂಡಿಸಿದ್ದಾರೆ ಆದರೂ ಸಹ ಈ ರೀತಿಯ ಪ್ರಕರಣಗಳು ಆಗಾಗ ನಡೆಯುತ್ತಲೇ ಇವೆ ಜನರು ತಮ್ಮ ಹಣ ಮತ್ತು ಬೆಲೆಬಾಳುವ ವಸ್ತುಗಳ ಬಗ್ಗೆ ಎಚ್ಚರ ವಹಿಸಬೇಕಿದೆ